ಇನ್ನೊಂದು ಕಡೆ ಈ ಒಂದು ವಿಚಾರ, ಐಟಿ ಸಿಟಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ಮಂದಿಗೆ ಸಂಕಷ್ಟ ಕಾಲ ಶುರುವಾಗಿದೆ ಅಂತ, 3 ಕಂಪನಿಗಳಿಂದ 64,000 ಟೆಕ್ಕಿಗಳಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ ಅಂತ. ಸಂಖ್ಯೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ, ಕಾಲ ಕಳೆದಂತ ಕೆಲವು ಜಾಯಿನ್ ಕೂಡ ಆಗುತ್ತೆ. ಒಂದೇ ವರ್ಷದಲ್ಲಿ ಐಟಿ ಮಂದಿಗೆ ಪಿಂಕ್ ಸ್ಲಿಪ್ಪನ್ನು ಕೊಡುವಂತಹ ಸಂಖ್ಯೆ ದ್ವಿಗುಣವಾಗಿದೆ. 2024 ವರ್ಷ ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗಳ ಪಾಲಿಗೆ ವೇದನೆ ತಪ್ಪದ ವರ್ಷವಾಗಿ ಮಾರ್ಪಟ್ಟಿದೆ. ಅದೇ ಗೋಳ ಮುಂದುವರೆದಿದೆ ಪಾಪ ಸಾಫ್ಟ್ವೇರ್ ಇಂಜಿನಿಯರ್ಗಳದ್ದು. ದಿಗ್ಗಜ ಕಂಪನಿಗಳು, ಬೇರೆ ಸಣ್ಣ ಪುಟ್ಟ ಕಂಪ್ನಿ ಬಿಟ್ಬಿಡಿ, ಅಲ್ಲಿನ ರೆಕ್ರೂಟ್ಮೆಂಟ್ ನಾವು ಮಾತನಾಡಿದ್ರೆ ಇದಕ್ಕಿಂತ 10 ಪಟ್ಟು ಜಾಸ್ತಿ ಆಗಬಹುದು ಆ ಸಂಖ್ಯೆ. ದೊಡ್ಡ ದೊಡ್ಡ ಕಂಪನಿಗಳು, ಲಾಭದಲ್ಲಿರತಕ್ಕಂಥ ಕಂಪನಿ, ಭಾರತದ ಫ್ಲಾಗ್ಶಿಪ್ ರೀತಿಯ ಕಂಪನಿಗಳು, ಅಂಥ ಕಂಪನಿಗಳಿಂದನೇ ಜನಗಳಿಂದ ಕೆಲಸದಿಂದ ಕಿತ್ತಾಕ್ತಾ ಇದ್ದಾರೆ. ಯಾಕೆ ಬೈ ದಿಗ್ಗಜ ಕಂಪನಿಗಳು ಉದ್ಯೋಗ ಕಡಿತದ ಬರೆ ಹಾಕಿವೆ. ಯಾರ್ಯಾರು? ಇನ್ಫೋಸಿಸ್, ವಿಪ್ರೋ, TCS, ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್. ಇಂಥ ಕಂಪನಿಗಳಿಂದ ಟೆಕ್ಕಿಗಳಿಗೆ, ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಪಿಂಕ್ ಸ್ಲಿಪ್ ಸಿಕ್ಕಿದೆ. ಇಲ್ಲಿ ಪಿಂಕ್ ಸ್ಲಿಪ್ ಅಂದರೆ ಮನೆಗೆ ಹೋಗ್ರಪ್ಪ ಸಾಕು ನಿಮ್ಮ ಸೇವೆ ಅಂದರೆ. ಎಂಥ ಸಂಕಷ್ಟ ಕಾಲದಲ್ಲಿ ನಾವಿದ್ದೀವಿ ಅಂತ. ಕಳೆದ ಹಣಕಾಸು ವರ್ಷದಲ್ಲಿ, ಲಾಸ್ಟ್ ಎಕನಾಮಿಕ್ ಇಯರ್, ಫಿನಾನ್ಷಿಯಲ್ ಇಯರ್ ಇರುತ್ತಲ್ಲ ಆರ್ಥಿಕ ವರ್ಷ, ಇದರಲ್ಲಿ ನೌಕರರ ಸಂಖ್ಯೆಯನ್ನು 64,000 ಇಳಿಕೆ ಮಾಡಿದ್ದಾರೆ, ತೆಗೆದುಹಾಕಿದ್ದಾರೆ, ಅವ್ರನ್ನ ಮನೆ ಕಳಿಸಿದ್ದಾರೆ ಅಂತ. ಈ ವರ್ಷ ಭಾರತದ ಗೂಗಲ್ ಆಫೀಸ್ನಿಂದನೂ ಕೂಡ ಉದ್ಯೋಗ ಕಡಿತದ ಸೂಚನೆ ಇದೆ. ಪ್ರಸಕ್ತ ವರ್ಷದಲ್ಲಿಯೂ ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೆ ಶುಭ ಸೂಚನೆ ಇಲ್ಲ. ಇನ್ಫೋಸಿಸ್ ಆದಾಯಗಳಿಗೆ 1%-3% ಮಾತ್ರ, ವಿಪ್ರೋ ಆದಾಯದಲ್ಲಿ 1.5% ಕುಸಿತ ಆಗುವಂಥ ಸಾಧ್ಯತೆ ಇದೆ. TCS ಆದಾಯ ಗಣನೀಯವಾಗಿ ಇಳಿಕೆ ಸಾಧ್ಯತೆ ಇದೆ. ಬೇಡ ಅಂದರೂ ಕಳಿಸಿದ್ರು ಮನೆಗೆ. ಹಾಗಾಗಿ ಹೊಸ ನೇಮಕಾತಿ ಬದಲು ಹಾಲಿ ನೌಕರರ ಕಡಿತಕ್ಕೆ ಕೈ ಹಾಕಿಬಿಟ್ಟಿವೆ ಕಂಪನಿಗಳು. ಹೊಸದಾಗಿ ಅಪಾಯಿಂಟ್ ಮಾಡ್ಕೊಳ್ಳೋದು ಬಿಟ್ಬಿಡಿ, ನೀವು ಕೆಲಸ ಪಡ್ಕೊಂಡಿದ್ವಿ ಅಂತ ಖುಷಿಯಾಗಿದ್ರಲ್ಲ, ಅವ್ರಿಗೂ ಮನೆ ಕಳಿಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ನಿರುದ್ಯೋಗ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅಂಥೇಳಿ ಸಮೀಕ್ಷೆಗಳು ಹೇಳಿದ್ವು. ಅನಕ್ಷರಸ್ಥ ನಿರುದ್ಯೋಗಿಗಳಿಗಿಂತ ಅಕ್ಷರಸ್ಥ ನಿರುದ್ಯೋಗಿಗಳ ಸಂಖ್ಯೆ ಈ ದೇಶದಲ್ಲಿ ಜಾಸ್ತಿ ಅಂತ ವರದಿ ಕೂಡ ಬಂತು. ಯಾರ್ಯಾರು ಚೆನ್ನಾಗಿ ಓದ್ಕೊಂಡಿದ್ರು, ಇದನ್ನು ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬರೆದಿದೆ ನೋಡಿ, 67,000 ಜಾಬ್ ಹೋಯಿತು ಅಂತ. ಇನ್ ಜಸ್ಟ್ 1 ಇಯರ್ ಓವರ್ 67,000 ಜಾಬ್ಸ್ ಗಾನ್ ಅಟ್ ಇನ್ಫೋಸಿಸ್, TCS, ವಿಪ್ರೋ ಆ್ಯಂಡ್ ಟೆಕ್ ಮಹೀಂದ್ರಾ ಟೂ. ಟೆಕ್ ಮಹೀಂದ್ರಾದಲ್ಲೂ ಜಾಬ್ಸ್ ಹೋಗಿದೆ. ಇರಲಿ, ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಯಾರಾದರೂ ಕೇಳಿ ನೋಡಿ ಅಪ್ಪ ಅಮ್ಮನಿಗೆ, ಏನು ಮಾಡಿಸ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಏನು ಓದಿಸ್ತಾ ಇದ್ದೀರಿ ಅಂತ ಕೇಳಿ ನೋಡಿ. ಏ, ಅವನ್ನ ಇಂಜಿನಿಯರ್ ಮಾಡಿಬಿಡ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಮಾಡ್ತೀನಿ, ಅಯ್ಯೋ ಒಂದು ಅಲ್ಲಿ ಸೆಟ್ಲ್ ಆಗಬೇಕು ಇಲ್ಲಿ ಸೆಟ್ಲ್ ಆಗಬೇಕು ಮಾತಾಡ್ತಾರೆ. ನಿಜ ಅಲ್ವೋ? ಆಸೆ ತಪ್ಪು ಅಲ್ಲ, ತಪ್ಪಾದು ತಪ್ಪಲ್ಲ. ಇನ್ನು ಕೆಲವರು ಡಾಕ್ಟ್ರ್ ಮಾಡ್ತೀವಿ ಅಂತಾರೆ. ಡಾಕ್ಟರ್ ಕತೆ ಮೊನ್ನೆ ತಾನೇ ನಾನು ಹೇಳಿದ್ದೆ. 15 ಜನ ತುಂಬ ಶಿಸ್ತಿನಿಂದ ಶ್ರದ್ಧೆಯಿಂದ ನಾನು ಡಾಕ್ಟರ್ ಆಗಬೇಕು ಅಂತ ಓದಿದ್ರೆ ಅವ್ರಿಗೆ ಅಷ್ಟು ಜನರಲ್ ಸೀಟ್ನ ಅವೈಲಬಿಲಿಟಿ ಇರೋದೇ ಒಬ್ಬರಿಗೆ ಅಂತ. 1,00,000-1,80,000 ಸೀಟಿದ್ರೆ ಮ್ಯಾಕ್ಸಿಮಮ್ಮು. 15 ಲಕ್ಷ ಜನಕ್ಕೆ ಆಸೆ ಇರುತ್ತೀರಿ ನಾನು ಡಾಕ್ಟರ್ ಆಗಬೇಕು ಅಂತ. ಸುಮ್ಮನೆ ಆಸೆ ಇಟ್ಕೊಂಬಿಡೋಕ್ಕಾಗತ್ತಾ? SLCಯಿಂದ ಜಿಗಿದು ಬಿಡೋಕ್ಕಾಗತ್ತಾ? ಹಾಗೇ MBBS ಕೊಟ್ಬಿಡಿ ನನಗೆ. ಇಲ್ಲ, ಕಷ್ಟಪಟ್ಟಿರ್ತಾರೆ. ಏನು ಡಾಕ್ಟ್ರ್ಗಳಾಗೋದು ಅಂತ ಹೇಳಿದ್ರೆ 98-99% ಕೂಡ ಏನೂ ಅಲ್ಲ ರೀ, 96-97 ಅಂತೂ ಒಂಥರ ಆ್ಯಾವ್ರೇಜ್ ಥರ ಅಷ್ಟು ಮಾರ್ಕ್ಸ್ ತೊಗೊಂಡಿರ್ತಾರೆ ಅವರು. ಅಷ್ಟೆಲ್ಲ ತೊಗೊಂಡು ಅಲ್ಲಿ ಸೀಟ್ ಹೋದರೆ ಸೀಟ್ ಸಿಗಲ್ಲ ಈ ದೇಶದಲ್ಲಿ. ನೋ, ಎಲ್ಲರಲ್ಲಿ ಅದೇ 0.1, 0.2, 0.3 ಒಬ್ಬನ ಯೋಗ್ಯತೆ ಅಳೆದುಬಿಡ್ತಾರಲ್ಲಿ. ಇವನು ಡಾಕ್ಟರ್ ಆಗಿ ಎಲಿಜಿಬಲ್ ಅಲ್ವಾ ಅಂತ. ಅದು ಕಾರಣ ಅವನ ಎಲಿಜಿಬಿಲಿಟಿ ಅಳೆಯೋದಲ್ಲ, ಇವರಿಗೆ ಸೀಟ್ಗಳ ಸೃಷ್ಟಿ ಮಾಡೋಕ್ಕೆ ಇಲ್ದಿರೋ ಯೋಗ್ಯತೆ ಅಳೆಯುವ ಮಾನದಂಡ ಅದು. ಇವ್ರು ಸೀಟ್ ಜಾಸ್ತಿ ಇಡಬೇಕಲ್ವೇನ್ರಿ? ಅದನ್ನು ನಾವು ತೋರಿಸ್ಕೊಳಕ್ಕಾಗಲ್ವಲ್ಲ. ನೀನು ಇಷ್ಟು ಓದ್ಬಿಟ್ಟಿದ್ಯಾ, ನೀನು ಅವಳಿಗಿಂತ ಅವನಿಗಿಂತ 0.2% ನಿಂದು ಕಡಿಮೆ ಇದೆ, ಹಾಗಾಗಿ ನಿನಗೆ ಸೀಟಿಲ್ಲ. ಇದು ಸ್ಕೇಲ್ ಇಲ್ಲಿ ಇಟ್ಬಿಡೋದಲ್ಲಿ. ನಾವು ಕ್ರಿಯೇಟ್ ಮಾಡಬೇಕಿತ್ತಲ್ವೇ, ಅವಕಾಶ ಜಾಸ್ತಿ ಮಾಡಬೇಕಾಗಿತ್ತಲ್ವೇ ನಾವು ಡಾಕ್ಟರ್ ಸೀಟ್ಗಳನ್ನು. ನಮ್ಮ ದೇಶಕ್ಕೆ ಹೆಲ್ಪು, ದೇಶದಲ್ಲಾದರೂ ವೈದ್ಯರು ಸಿಗ್ತಾರೆ ನಮಗೆ, ಇಲ್ಲ ವಿದೇಶಕ್ಕೆ ಹೋಗಿ ಆದರೂ ದುಡ್ಕೊಳ್ತಾರೆ, ಅವ್ರ ಜೀವನ ಅವ್ರು ಮಾಡ್ಕೊಳ್ತಾರೆ. ನಾವು ಮಾಡಲ್ಲ. ನಾವು ಇದೊಂದು ಕಡೆ ಈ ಇಂಜಿನಿಯರ್ ಕಥೆ ಹೇಳ್ತಾ ಇದ್ವಿ, ಸುಮ್ಮನೆ ಆಗ್ಬಿಡುತ್ತೇನ್ರಿ? ನೀವು ಯೋಚನೆ ಮಾಡಿ, 5ನೇ ಕ್ಲಾಸ್ ಮಗುಗೆ ಟ್ಯೂಷನ್ನು, 7ನೇ ಕ್ಲಾಸ್ ಮಗುಗೆ ಟ್ಯೂಷನ್ನು, 10ನೇ ಕ್ಲಾಸ್ ಅಂದರೆ ದೊಡ್ಡ ಬ್ರಹ್ಮಾಂಡ ಅದು. ಅಯ್ಯೋ ಅಯ್ಯೋ, 10th ಅವನು ಏನಾದರೂ ಆಟಕ್ಕೆ ಹೋಗ್ತಿರ್ತಾನೆ, ಚೆನ್ನಾಗಿ ಅವ್ನು ಟ್ಯಾಲೆಂಟೆಡ್ ಇರ್ತಾನೆ, ಸಾಕು ಸಾಕಪ್ಪ 9th ಸಾಕು, ನೀನು ಓದ್ಕೊ. ನೀನು ರಜಾ ರಜದಲ್ಲಿ ಆಟ ಆಡ್ತಾ ಇದೆಯಾ ನೀನು? ನೋ, ಟ್ಯೂಷನ್ಗೆ ಹೋಗ್ಬಿಡಿ. ಆಯಿತು, ಟ್ಯೂಷನ್ ಓದಿಸಿ ಆ ಮಕ್ಕಳು ಆ ಪ್ರೆಷರ್ ಕುಕ್ಕರಲ್ಲಿ, ಆ ರೇಸಲ್ಲಿ 98 ಬಂದರೂ ತೃಪ್ತಿ ಇಲ್ಲ ಅಪ್ಪ ಅಮ್ಮನಿಗೆ, 99 ಬಂದರೂ ತೃಪ್ತಿ ಇಲ್ಲ, 99.5 ಬಂದರೂ ತೃಪ್ತಿ ಇಲ್ಲ. ಓದಬೇಕು. ಆಯಿತು, ಸೀಟಿಗೆ ಪರದಾಟ ಪೇರೆಂಟ್ಸ್ದು. ಎಕ್ಸಾಮ್ ಹಾಲ್ಗೆ ಮಕ್ಕಳನ್ನ ಕಳಿಸ್ಬಿಟ್ಟು ರಿಯಲ್ ಎಕ್ಸಾಮ್ ಪೇರೆಂಟ್ಸ್ ಆಚೆ ಬರೀತಾ ಇರ್ತಾರೆ ಕೂತ್ಕೊಂಡು. ಆಯಿತು, ಪಾಸ್ ಆದ. ಓ, ನೆಕ್ಸ್ಟ್ ಅಲ್ಲಿ ಇಂಟರ್ವ್ಯೂ, ಅದರಲ್ಲಿ ಅಲ್ಲಿ ಸಿಗ್ತಾ ಇಲ್ಲಿ ಸಿಗ್ತಾ, PCM, BCM, BNA, ಡಾಕ್ಟ್ರ, ಇಂಜಿನಿಯರ್ ಎಲ್ಲ ಅಲ್ಲಿ. ಆಮೇಲೆ ಅದಕ್ಕೆ ಫೀಸು,
ಡಾಕ್ಟರ್ ಆಯ್ತಾ, ಇಟ್ಟಿದ್ದಾರೇನಪ್ಪ ನಿಮ್ಮಪ್ಪ ಒಂದು ಕೋಟಿ, ಒಂದೂವರೆ ಕೋಟಿ, 5.5% ಕಡಿಮೆ ಬಂದರೆ ಇನ್ನೂ ಒಂದು 50 ಲಕ್ಷ ಜಾಸ್ತಿ ಇಟ್ಕೋಬೇಕು ಅಷ್ಟೇ ಇಲ್ಲಿ. ಶುರು ಎಲ್ಲ ಮಾಡ್ಕೊಂಡು ಆ ಹುಡುಗರು ಒಂದಷ್ಟು ಜನ ಇಂಜಿನಿಯರ್ ಆಗ್ತಾರೆ, ಒಂದಷ್ಟು ಜನ ಡಾಕ್ಟರ್ ಆಗ್ತಾರೆ ಅಂತ ಅಂದುಕೊಳ್ಳೋಣ ಅಲ್ವಾ. ಆ ಡಾಕ್ಟರ್ ಸೀಟ್ ಸಿಕ್ತು, ಇದೆಲ್ಲ ಕೋಟಿ ಗಟ್ಟಲೆ ಆಯಿತು. ಕೆಲಸ ಇಲ್ಲ ಡಾಕ್ಟರ್ಗಳಿಗೆ, ಕೆಲಸ ಕೊಡಲ್ಲ ಇಂಜಿನಿಯರ್ಸು. ಇಲ್ಲಿ ನೋಡಿ, ನಾನು ಹೇಳಿದ್ನಲ್ಲ, ಅಕ್ಷರಸ್ಥರೇ ತುಂಬ ಜನ ನಿರುದ್ಯೋಗಿಗಳಾಗ್ತಾ ಇದ್ದಾರೆ ಈ ದೇಶದಲ್ಲಿ. ಅಕ್ಷರಸ್ಥರು ಚೆನ್ನಾಗಿ ಓದ್ಕೊಂಡಿರೋರು ಅಂದ ನಾನು ಹೇಳಿದ್ನಲ್ಲ, ಈ SLC 9th PUC-ಲೆಲ್ಲ ಹೈಯೆಸ್ಟ್ ಮಾರ್ಕ್ಸಲ್ಲಿ ಹೋಗಿರ್ತಾರೆ ಇವರೆಲ್ಲರೂ, 90% 85 ಅಬೋವ್ ಎಲ್ಲ ಇರ್ತಾರೆ. ಅವರುಗಳಿಗೆ ನಾವೇನು ಮಾಡ್ತಾ ಇದ್ದೀವಿ ಹೇಳಿ, ಪಿಂಕ್ ಸ್ಲಿಪ್ ಕೊಟ್ಬಿಟ್ಟು ಮನೆ ಕಳಿಸೋದು. ಎಲ್ಲಿ ಹೋಗ್ತಾರೆ ಜನ, ಎಲ್ಲಿ ಹೋಗಿ ಕೆಲಸ ಮಾಡಬೇಕು? ಅವರು ಚೆನ್ನಾಗಿ ಕಲ್ತಿದ್ದಾರಪ್ಪ, ಓ ಸಿಲಿಕಾನ್ ವ್ಯಾಲಿ ಆ ಹಬ್ಬು ಈ ಹಬ್ಬು ಎಲ್ಲ ಹೇಳ್ತೀವಲ್ಲ, ಅದೇ ಹಬ್ಬಿಂದ ಇಷ್ಟಿಷ್ಟು ಜನನ ಆಚೆ ಕಳಿಸ್ತಾ ಇದ್ದಾರೆ. ಇನ್ನು ಕೆಲವರು ಈಗಂತೂ ಏನಂತೆ ಗೊತ್ತಾ, ನಿಮಗೆ ಅಪಾಯಿಂಟ್ಮೆಂಟ್ ಎಷ್ಟು ಸರಿಯಾಗಿ ಕೊಡಲ್ಲ, ಜಾಬ್ ಗ್ಯಾರಂಟಿನೂ ಸರಿಯಾಗಿ ಕೊಡಲ್ಲ, ಲಾಸ್ಟ್ ಅಕ್ಟೋಬರ್ದೇನೋ ಕೊಟ್ಟಿರ್ತಾರಂತೆ, ಗ್ಯಾರಂಟಿ ಲೆಟ್ರ್ ಇಲ್ಲ. ಇದ್ರೆ ಇಟ್ಕೋಬೋದು, ಕಳಿಸ್ರೆ ಕಳಿಸ್ಬಹುದು. ಅಂದರೆ ಉದ್ಯೋಗದ ಸ್ಥಿತಿ ಈ ದೇಶದಲ್ಲಿ ಏನಾಗಿದೆ, ನಿರುದ್ಯೋಗಿಗಳು ಈ ಪ್ರಮಾಣದಲ್ಲಿ ಯಾಕೆ ಜಾಸ್ತಿ ಬರ್ತಾ ಇದೆ? ನಾನು ಅದು ಉದ್ಧಾರ ಮಾಡಿದೆ, ಇದು ಉದ್ಧಾರ ಮಾಡಿದೆ, ಅದ್ಭುತ ಇದೆಲ್ಲ, ಮತ್ತು ಇದೇನಿದೆ ರಿಪೋರ್ಟ್ಗಳೆಲ್ಲ? ಮತ್ತೆ 30% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಈ ದೇಶದಿಂದ ಆಚೆ ಹೊರಟೋಯ್ತು ಅಂತ ಹೇಳಿದ್ರೆ ಅರ್ಥ ಏನ್ರಿ? ಇಫ್ ಇಟ್ ಈಸ್ ಸೋ, ಎಲ್ಲ ಚೆನ್ನಾಗಿದ್ದರೆ ಈ ದೇಶದಲ್ಲಿ ಫಿನಾನ್ಷಿಯಲಿ ಇನ್ನೊಂದು ಮತ್ತೊಂದು ಸ್ಥಿತಿ ಎಲ್ಲ ಚೆನ್ನಾಗಿದ್ದಿದ್ರೆ ಯಾಕೆ ವಿದೇಶಿ ನೇರ ಬಂಡವಾಳ ಹೂಡಿಕೆ ಹರಿದು ಬರ್ತಾ ಇರಲಿಲ್ಲ? ಯಾಕೆ ಈ ಸಂಸ್ಥೆಗಳು ಲಾಸನ್ನು ರಿಜಿಸ್ಟರ್ ಮಾಡ್ತಾ ಇದ್ವು? ಸಿಂಪಲ್ಲಾಗಿ ಹೇಳಿ ನಂಗೆ ನೋಡೋಣ. ಎರಡಲ್ಲಾದ್ರೆ ಒಂದು ಸತಿ ಇರಬೇಕಲ್ವೇನ್ರಿ? ನಮ್ಮ ಆರ್ಥಿಕ ಸ್ಥಿತಿ ಅದ್ಭುತವಾಗಿದ್ದರೆ 30% ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾಕೆ ನಮಗೆ ಆಚೆ ಹೋಗ್ತಾ ಇತ್ತು? ಇರಬೇಕಾಗಿತ್ತಲ್ಲ ಇಲ್ಲೇ, ಒಳ್ಳೆ ಚೆನ್ನಾಗಿದೆಯಪ್ಪ. ಒಂದು ಹೊಲ ಚೆನ್ನಾಗಿದ್ದಾಗ, ಚೆನ್ನಾಗಿ ಫಸಲು ಬರುತ್ತೆ ಅಂತ ಇದ್ದಾಗ, ಒಳ್ಳೆ ಗೊಬ್ಬರ ಸಿಗ್ತಿದ್ರೆ, ನೀರು ಸಿಗ್ತಿದ್ರೆ, ವಿದ್ಯುತ್ ಸಿಗ್ತಾ ಇದ್ರೆ ಅಲ್ಲೇ ಬೆಳೀತಾನೆ ರೈತ. ಇದು ಬರಡಾಗಿದೆ, ಇಲ್ಲಿ ಏನು ಬೆಳೆಯೋಕ್ಕೆ ಸಾಧ್ಯ ಇಲ್ಲ, ಗೊಬ್ಬರ ಸಿಗಲ್ಲ, ನೀರು ಸಿಗಲ್ಲ ಅಂದಾಗ ಏನು ಮಾಡ್ತಾನೆ ಹೇಳಿ? ಅವನು ಬೇರೆ ಕಡೆ ಹೋಗ್ತಾನೆ. ಇದೇ ಕಥೆ ಅಲ್ಲಿ ಆಗಿರೋ ದೇಶದಲ್ಲಿ. ಮತ್ತು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾಕೆ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದೀವಿ ಅಂತಲೇ ಅರ್ಥ ಆಗಲ್ಲ ರೀ. ಅಕ್ಷರಸ್ಥ ನಿರುದ್ಯೋಗಿಗಳು ಎಷ್ಟು ಖರ್ಚು ಮಾಡಿರ್ತಾರೆ ಅವ್ರ ಅಪ್ಪ ಅಮ್ಮ, ಮತ್ತು ಆ ಮಕ್ಕಳಿಗೆ ಎಷ್ಟು ಅವಮಾನ ರೀ ಮನೆಗೆ ಬಂದಾಗ. ನಾನು ಎಲಿಜಿಬಲ್ ಇದ್ದು, ಚೆನ್ನಾಗಿ ಓದ್ಕೊಂಡಿದ್ದು, ನಾನು ನಿನ್ನ ಕೆಲಸದಿಂದ ಕಿತ್ತಾಗ್ತಿದ್ದಾರೆ, ಕಿತ್ತಾಗ್ತಿರೋದು ನೀವು ಎಲಿಜಿಬಲ್ ಅಲ್ಲ ಅಂತಲ್ಲ, ನನಗೆ ಉದ್ಯೋಗ ಕೊಡೋಕೆ ಆಗ್ತಾ ಇಲ್ಲ ಅಂತ. ಐ ಕಾಂಟ್ ಅಫೋರ್ಡ್ ಯು, ನಿಮ್ಮ ಪ್ರತಿಭೆಗೆ ತಕ್ಕನಾಗಿರುವ ಉದ್ಯೋಗವನ್ನು, ಅವಕಾಶವನ್ನು ನನ್ನಿಂದ ಒದಗಿಸೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಕಳಿಸೋದು ಕಂಪ್ನಿಗಳು. ಏನು ಮಾಡಬೇಕು? ಅವರು ಡಾಕ್ಟ್ರ್ ಮಾಡೋಣ ಅಂದರೆ 2 ಕೋಟಿ ಇರೋದು, 15 ಜನ ಆಸ್ಪಿರೆಂಟ್ಸ್ ಇದ್ದರೆ ಒಬ್ಬರಿಗೆ ಸಿಗುತ್ತೆ. ಉಕ್ರೇನ್ಗೆ ಹೋಗಿ ಓದ್ತಾ ಇದ್ದರು, 25 ಲಕ್ಷದಲ್ಲಿ ಆಗುತ್ತೆ ಅಂತ ಹೇಳಿ ಅಲ್ಲಿ ಯುದ್ಧ ಆಯಿತು, ವಾಪಸ್ ಬಂದರು. ಅವ್ರಿಗೂ ನೆಟ್ಕೊಂಡು ದಾರಿ ತೋರಿಸ್ತಿಲ್ಲ, ಯಾರಿಗೂ ತೋರಿಸ್ತಿಲ್ಲ. ಅವ್ರವ್ರ ಪಾಡ್ಗವರು, ಅಕ್ಕಪಕ್ಕ ದೇಶಗಳು, ಇನ್ಯಾವುದೋ ದೇಶವೋ, ಬನ್ನಿ ನೀವು ಅಲ್ಲಿ ಓದಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ ಅವ್ರು ಹೇಳ್ಕೊಂಡ್ರು. ನಮ್ಮಲ್ಲಿ ಅವ್ರಿಗೊಂದು ಸ್ಕೇಲ್ ಇಟ್ಬಿಟ್ರು, ಪ್ಯಾರಾಮೀಟ್ರು. ಇಲ್ಲಿರೋರಿಗೆ ಇಲ್ಲ, ಇನ್ನು ಉಕ್ರೇನಿಗೆ ಕರ್ಕೊಬಂದು ಕೊಡ್ತಾರೆ ಇವರು, ಇಲ್ಲ ಇಲ್ಲ ಅದನ್ನು ಪಾಸ್ ಮಾಡಿದರೆ ಇದಕ್ಕೆ ಇಲ್ಲಿ ಮ್ಯಾಚ್ ಆಗಲ್ಲ, ಇದು ಅದಕ್ಕಿಂತ ದೊಡ್ಡ ಎಜುಕೇಷನ್ ಇದು ಅಂತ ಕಳಿಸಿದ್ರು. ಅವ್ರನ್ನು ಕೂಡ ಕೇಳಿ, ನಾನೇನು ಮಾತಾಡ್ತಿದ್ದೀನೋ, ಯಾರೆಲ್ಲ ಉಕ್ರೇನಿಂದ ಆಚೆ ಬಂದಿದ್ದಾರೋ, ಅವ್ರು ಏನು ಪರಿಸ್ಥಿತಿ ಅನುಭವಿಸಿದ್ರು ಅಂತೇಳಿ ಕೇಳಿಬೇಕಾದ್ರೆ ನಮ್ಮ ಆಫೀಸಿಗೆ ಕಾಲ್ ಮಾಡಿ. ನೀವು ಯಾಕೆ ಈ ಸ್ಥಿತಿ ಗೊತ್ತಿಲ್ಲ, ವಿ ಡೋಂಟ್ ನೋ. ಮತ್ತು ಏನಕ್ಕೆ ಮಾತಾಡ್ತಾ ಇದ್ದೀವಿ, ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಒಂದಕ್ಕೂ ಅರ್ಥ ಇಲ್ಲ ರೀ. ಏನೋ ಅಭಿವೃದ್ಧಿ ಆಗಿದೆ, ಅದಾಗಿದೆ, ಇದಾಗಿದೆ, ಕಾಣಿಸ್ಬೇಕಿತ್ತಲ್ರಿ, ರಿಫ್ಲೆಕ್ಟ್ ಆಗಬೇಕಾಗಿತ್ತು, ಪ್ರತಿಫಲನವಾಗಬೇಕಾಗಿತ್ತು ಆ ಸ್ಥಿತಿ. ಏನೂ ಆಗದೆ ಈ ಕಡೆ ಉದ್ಯೋಗ ಇಲ್ಲ, ಆ ಕಡೆ ಅಕ್ಷರಸ್ಥ ಅಂದರೆ ವಿದ್ಯಾವಂತರದ್ದು ನಿರುದ್ಯೋಗಿಗಳೇ ಜಾಸ್ತಿ ಅಂತ ಹೇಳಿದ್ರೆ ಯಾವುದ್ರ ಬಗ್ಗೆ ನಾವು ಮಾತನಾಡೋಣ? ಇದ್ರ ಬಗ್ಗೆ ಎಲ್ಲರೂ ಕೂಡ ಯೋಚನೆ ಮಾಡುವಂಥ ಟೈಮ್ ಇದು.